ಹಾಯ್ ಫ್ರೆಂಡ್ಸ್ ನಮಸ್ತೆ ಸ್ಪರ್ಧಾ ಭಾರತಿ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಎಂಬ ಟಾಪಿಕ್ನ ತಗೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಭೌಗೋಳಿಕ ಕರ್ನಾಟಕದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೀನಿ ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ನಮ್ಮ ನಾಡು ಕನ್ನಡ ನಾಡು ಕರ್ನಾಟಕ ಇದು ತನ್ನದೇ ಆದ ಹಿರಿಮೆ ಗರಿಮೆ ಮತ್ತು ಪರಂಪರೆಯುಳ್ಳ ಭಾರತದ ರಾಜ್ಯಗಳಲ್ಲಿ ಒಂದು ಉತ್ತಮ ಸನ್ನಿವೇಶ ವೈವಿಧ್ಯ ಭೂ ಸ್ವರೂಪಗಳು ಸಸ್ಯ ಮತ್ತು ಪ್ರಾಣಿವರ್ಗ ವಿವಿಧ ಮಣ್ಣು ನದಿ ಜಾಲ ಖನಿಜ ಮತ್ತು ಜನಸಂಪತ್ತು ಮೊದಲಾದವುಗಳ ಸಮೃದ್ಧ ನಾಡು ಸಾಹಿತ್ಯ ಕಲೆ ಸಂಸ್ಕೃತಿ ಧಾರ್ಮಿಕ ಆಧ್ಯಾತ್ಮಿಕ ಐತಿಹಾಸಿಕ ಪ್ರಸಿದ್ಧ ಪವಿತ್ರ ಮತ್ತು ಪುಣ್ಯಕ್ಷೇತ್ರಗಳನ್ನುಳ್ಳ ನಾಡು ಪ್ರಕೃತಿ ಸೌಂದರ್ಯ ಮತ್ತು ವನ್ಯಜೀವಿಗಳ ಸಮೃದ್ಧಿ ಹಾಗೂ ವಿಶ್ವ ಪರಂಪರೆಯ ಸಾಲಿನಲ್ಲಿ ಪ್ರಸಿದ್ಧಿ ಪಡೆದ ಕೀರ್ತಿ ನಮ್ಮ ರಾಜ್ಯಕ್ಕಿದೆ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರು ಬರಲು ಕಾರಣ ಅಂದರೆ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ಕರ್ನಾಟಕ ರಾಜ್ಯ ರೂಪುಗೊಂಡ ಬಗೆ ಹಾಗೂ ಕರ್ನಾಟಕದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣ ನಾಲ್ಕನೆಯದಾಗಿ ಭೂ ಮತ್ತು ಜಲ ಮೇರೆಗಳ ಹಾಗೂ ನೆರೆಯ ರಾಜ್ಯಗಳು ಹಾಗೂ ನಮ್ಮ ಕರ್ನಾಟಕದ ನಾಲ್ಕು ಆಡಳಿತ ಕೇಂದ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಹಾಗಾದರೆ ನಾವು ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಹೇಗೆ ಬಂತು ಅಂತ ನೋಡೋದಾದ್ರೆ ನಮ್ಮ ಕರ್ನಾಟಕವನ್ನು ಕರುನಾಡು ಅಂತ ಈಗಲೂ ಸಹ ಕರೀತಾರೆ ಹಾಗಾದರೆ ಕರುನಾಡು ಎಂಬುದರ ಅರ್ಥ ಏನು ಅಂತ ಹೇಳಿದ್ರೆ ಕಪ್ಪು ಮಣ್ಣಿನ ನಾಡು ಕರ್ ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಹೇಳ್ಬೋದು ನೆಕ್ಸ್ಟ್ ಹಾಗಾದರೆ ಈ ಕರುನಾಡು ಅಥವಾ ಕರ್ನಾಟ್ ಎಂಬ ಪದ ಎಲ್ಲಿ ಕಂಡುಬರುತ್ತೆ ಅಂತ ಹೇಳೋದಾದರೆ ಇದು ತಮಿಳಿನ ಪ್ರಾಚೀನ ಕೃತಿಯಾದಂತಹ ಶಿಲಪ್ಪಿಗಾರಂ ಎಂಬ ಒಂದು ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದವನ್ನು ಕಾಣಬಹುದು ಅಂತ ಹೇಳಿದ್ದಾರೆ ಆದ್ದರಿಂದಲೇ ಕರ್ನಾಟಕ ಎಂಬ ಹೆಸರು ಬಂದಿದೆ ಅಂತ ಕೂಡ ಹೇಳಬಹುದು ಹಾಗಾದರೆ ಕರುನಾಟ್ ಎಂದರೆ ಅರ್ಥ ಏನು ಅಂತ ಕೇಳ್ತಾರೆ ಕರುನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವಂತಹ ನಾಡು ಎಂಬ ಅರ್ಥವನ್ನು ನೀಡುತ್ತದೆ ನೃಪತುಂಗನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ಬರೆದಂತಹ ಅವನ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗದಲ್ಲಿ ನಮ್ಮ ಕರ್ನಾಟಕದ ಎಲ್ಲೆಯನ್ನು ಗುರುತಿಸಿದ್ದಾನೆ ಇಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂತ ಹೇಳಿದ್ದಾನೆ ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ನಮ್ಮ ಕರ್ನಾಟಕದ ಎಲ್ಲೆ ಹಬ್ಬಿತ್ತೆಂದು ಈ ಒಂದು ಶ್ರೀ ವಿಜಯ ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಹೇಗೆ ರೂಪುಗೊಂಡು ಅಂತ ನಾವು ನೋಡೋದಾದರೆ ಮೊದಲಿಗೆ ಮೈಸೂರು ಸಂಸ್ಥಾನದಲ್ಲಿ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿತ್ತು ಈ ಒಂಬತ್ತು ದಕ್ಷಿಣದ ಜಿಲ್ಲೆಗಳನ್ನು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಮೈಸೂರು ರಾಜ್ಯ ಅಂತ ಮಾಡಿಬಿಟ್ಟು ಮೈಸೂರು ರಾಜ್ಯವನ್ನು ಉದಯವನ್ನು ಮಾ ಉದಯ ಆಗುತ್ತೆ ಇಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಂಡ್ಬಿಡಿ ನೆಕ್ಸ್ಟ್ ನಿಮಗೆ ತಿಳಿದಿರೋ ಹಾಗೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಮಹಾರಾಷ್ಟ್ರ ಹೈದರಾಬಾದ್ ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡ ಮಾತನಾಡುವವರನ್ನು ಒಟ್ಟಾಗಿ ಸೇರಿಸಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಶಾಲ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಈ ಒಂದು ವಿಶಾಲ ಮೈಸೂರು ರಾಜ್ಯದ ಸವಿ ನೆನಪಿಗಾಗಿ ಪ್ರತಿ ನವೆಂಬರ್ ತಿಂಗಳ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಮ್ಮ ಮೈಸೂರು ರಾಜ್ಯಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ ಅಲ್ಲಿಂದ ಕರ್ನಾಟಕ ಎಂಬ ಹೆಸರು ಬಂದಿದೆ ಮುಂದೆ ನಮ್ಮ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ನೋಡೋದಾದರೆ ನಮ್ಮ ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ ಒಂದು ಪರ್ಯಾಯ ದ್ವೀಪದ ಪಶ್ಚಿಮದ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಭಾರತದ ದಕ್ಷಿಣದಲ್ಲಿ ಪರ್ಯಾಯ ದ್ವೀಪದ ಪಶ್ಚಿಮದ ಮಧ್ಯಭಾಗದಲ್ಲಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಮ್ಮ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶವನ್ನು ನಾವು ತಿಳ್ಕೊಳ್ಳೋದಾದರೆ ಅಕ್ಷಾಂಶ ಬಂದು ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಡಿಗ್ರಿ ಹತ್ತರ ಅಕ್ಷಾಂಶದಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರ ಅಕ್ಷಾಂಶದ ನಡುವೆ ಕಂಡುಬರುತ್ತೆ ಇಲ್ಲಿ ಪೂರ್ವ ಮತ್ತು ಪಶ್ಚಿಮವಾಗಿ ನಾವು ಹೇಳ್ತಿರೋದು ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಉತ್ತರ ಅಕ್ಷಾಂಶದಿಂದ ಯಾವುದರ ನಡುವೆ ಕಂಡುಬರುತ್ತೆ ಅಂತ ಹೇಳಿದ್ರೆ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರ ಅಕ್ಷಾಂಶದ ನಡುವೆ ಕಂಡುಬರುತ್ತೆ ಇದು ಪೂರ್ವ ಪಶ್ಚಿಮವಾಗಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಉತ್ತರ ದಕ್ಷಿಣವಾಗಿ ನಾವು ರೇಖಾಂಶವನ್ನು ನೋಡೋದಾದರೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡರಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಪೂರ್ವ ರೇಖಾಂಶ ಓಕೆ ಇಂಪಾರ್ಟೆಂಟ್ ಇದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇಲ್ಲಿ ದಕ್ಷಿಣಕ್ಕೆ ಅಂತ ತಗೊಂಡ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅಂತ ತಗೊಂಡ್ರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಏಳ್ನೂರ ಐವತ್ತು ಕಿಲೋಮೀಟರನ್ನು ನಾವು ಕಾಣ್ತೇವೆ ಉತ್ತರದಿಂದ ದಕ್ಷಿಣಕ್ಕೆ ಅದೇ ರೀತಿಯಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಕಿಲೋಮೀಟರ್ ಕಿಲೋಮೀಟರನ್ನು ಕಾಣ್ತೇವೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಕಿಲೋಮೀಟರ್ ಕಿಲೋಮೀಟರನ್ನು ಇಲ್ಲಿ ಕಾಣ್ತೇವೆ ಅದೇ ರೀತಿಯಾಗಿ ಬೀದರ್ನ ಔರದ್ ತಾಲೂಕು ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳಿದ್ರೆ ಬೀದರ್ನ ಔರದ್ ತಾಲೂಕಿನಿಂದ ಹಿಡಿದು ಇಲ್ಲಿ ನೆಕ್ಸ್ಟ್ ಕೆಳಗೆ ಅಂತ ಬಂದರೆ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಇದು ದಕ್ಷಿಣದ ತುತ್ತ ತುದಿ ಆಗುತ್ತೆ ಅದು ಚಾಮರಾಜನಗರ ಅದೇ ರೀತಿಯಾಗಿ ನೆಕ್ಸ್ಟ್ ಅಂತ ಬಂದರೆ ಇಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪೂರ್ವದ ತುತ್ತ ತುದಿ ಇದು ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವುದು ಹೇಳಿದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ನೆಕ್ಸ್ಟ್ ಅದೇ ರೀತಿಯಾಗಿ ಪಶ್ಚಿಮ ಅಂತ ಬಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಇದು ಪಶ್ಚಿಮದ ತುತ್ತ ತುದಿ ನೆಕ್ಸ್ಟ್ ನಾವಿಲ್ಲಿ ಪಶ್ಚಿಮ ಅಂತ ತಗೊಂಡ್ರೆ ಏನು ಕಂಡುಬರುತ್ತೆ ಅಂದರೆ ಅರಬ್ಬಿ ಸಮುದ್ರ ಕಂಡುಬರುತ್ತೆ ನಮಗೆ ನೆಕ್ಸ್ಟ್ ಅದೇ ರೀತಿಯಾಗಿ ಉತ್ತರ ಅಂತ ತಗೊಂಡ್ರೆ ಮೇಲ್ಗಡೆ ನಮ್ಮ ಕರ್ನಾಟಕದ ಮೇಲ್ಗಡೆ ಮಹಾರಾಷ್ಟ್ರ ಕಂಡುಬರುತ್ತೆ ನೆಕ್ಸ್ಟ್ ಪೂರ್ವಕ್ಕೆ ಅಂತ ಅಂದರೆ ಆಂಧ್ರ ಪ್ರದೇಶ ಕಂಡುಬರುತ್ತೆ ಇಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ರಾಜ್ಯಗಳು ಕಂಡುಬರುತ್ತೆ ಅಂತ ಹೇಳ್ತಿರೋದು ನೆಕ್ಸ್ಟ್ ಅದೇ ರೀತಿಯಾಗಿ ದಕ್ಷಿಣಕ್ಕೆ ಅಂತ ಬಂದರೆ ಅಥವಾ ಸಾರಿ ಆಗ್ನೇಯಕ್ಕೆ ಅಂತ ಬಂದರೆ ತಮಿಳುನಾಡು ದಕ್ಷಿಣ ಮತ್ತು ಆಗ್ನೇಯ ಎರಡು ಕಡೆಯೂ ನಾವು ತಮಿಳುನಾಡನ್ನು ಕಾಣ್ಬೋದು ಅದೇ ರೀತಿಯಾಗಿ ಇಲ್ಲಿ ನೈಋತ್ಯ ಅಂತ ತಗೊಂಡ್ರೆ ಕೇರಳ ನೈಋತ್ಯದಲ್ಲಿ ಯಾವ್ದು ಕಂಡುಬರುತ್ತೆ ಅಂದರೆ ಕೇರಳ ಅದೇ ರೀತಿಯಾಗಿ ವಾಯುವ್ಯದಲ್ಲಿ ಗೋವಾ ರಾಜ್ಯ ಕಂಡುಬರುತ್ತೆ ಇಷ್ಟು ನಮ್ಮ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳು ಅಂತ ಹೇಳ್ಬೋದು ಇದು ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಗೋಡಂಬಿ ಆಕಾರದಲ್ಲಿ ಅಥವಾ ಗೋಡಂಬಿ ಆಕಾರವನ್ನು ಹೋಲುವಂತಹ ಒಂದು ರಾಜ್ಯವಾಗಿದೆ ಗೋಡಂಬಿ ಆಕಾರವನ್ನು ಹೋಲುವಂತಹ ಒಂದು ರಾಜ್ಯ ಇಷ್ಟು ಭೌಗೋಳಿಕ ಸ್ಥಾನ ನೆಕ್ಸ್ಟ್ ಕರ್ನಾಟಕದ ವಿಸ್ತೀರ್ಣ ಅಂತ ನೋಡೋದಾದರೆ ನಮ್ಮ ಕರ್ನಾಟಕದ ಒಷ್ಟು ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರನ್ನು ನಮ್ಮ ಕರ್ನಾಟಕ ಒಳಗೊಂಡಿದೆ ಅಂತ ಹೇಳ್ಬೋದು ಇದು ತುಂಬ ಇಂಪಾರ್ಟೆಂಟ್ ತುಂಬ ಸಲ ಅಲ್ಲಿ ಕೇಳಿದ್ದಾರೆ ಇದರ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಹಾಗಾದರೆ ನಮ್ಮ ಭಾರತದಲ್ಲಿರುವಂತಹ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಎಂಟನೇ ದೊಡ್ಡ ರಾಜ್ಯ ಇದು ಕೂಡ ತುಂಬ ಇಂಪಾರ್ಟೆಂಟು ತೆಲಂಗಾಣ ಡಿವೈಡ್ ಆದಮೇಲೆ ಎಂಟನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ನಮ್ಮ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಹಾಗಾದರೆ ನಮ್ಮ ಕರ್ನಾಟಕದ ಬಾ ಭೌಗೋಳಿಕ ವಿಸ್ತೀರ್ಣದ ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ಐದು ಪಾಯಿಂಟ್ ಎಂಟು ಮೂರರಷ್ಟಿದೆ ಇದು ಕೂಡ ತುಂಬ ಎಕ್ಸಾಂಪಲ್ ಕೇಳಿದರೆ ಒಟ್ಟು ಕರ್ನಾಟಕದ ವಿಸ್ತೀರ್ಣ ಶೇಕಡ ಐದು ಪಾಯಿಂಟ್ ಎಂಟು ಮೂರು ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಇಲ್ಲಿ ಜನಸಂಖ್ಯೆ ಬೇರೆ ಬರುತ್ತೆ ಸೊ ಹಾಗಾಗ್ಬಿಟ್ಟು ನಿಮಗೆ ಒತ್ತಿ ಹೇಳ್ತಾ ಇದೀನಿ ನಾನು ಅತಿ ಎತ್ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದು ಅಂತ ಹೇಳಿದ್ರೆ ಬೆಳಗಾವಿ ಅದೇ ರೀತಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ನಗರ ಹಾಗಾದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಮೂವತ್ತು ಒಟ್ಟು ತಾಲೂಕುಗಳ ಸಂಖ್ಯೆ ನೂರ ಎಪ್ಪತ್ತಾರು ಒಟ್ಟು ಹೋಬಳಿಗಳು ಏಳ್ನೂರ ಅರವತ್ತೊಂಬತ್ತು ಪಟ್ಟಣ ಮತ್ತು ನಗರಗಳು ಮುನ್ನೂರ ನಲವತ್ತ ಏಳು ಇವು ತುಂಬಾ ಇಂಪಾರ್ಟೆಂಟ್ ಒಟ್ಟು ಜಿಲ್ಲೆಗಳು ಮೂವತ್ತು ತಾಲೂಕುಗಳು ನೂರ ಎಪ್ಪತ್ತಾರು ಹೋಬಳಿಗಳು ಏಳ್ನೂರ ಅರವತ್ತೊಂಬತ್ತು ಪಟ್ಟಣ ನಗರಗಳು ಮುನ್ನೂರ ನಲವತ್ತ ಏಳು ಹಾಗಾಗಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಅಂತ ಹೇಳೋದಾದರೆ ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನಗಳು ಕಂಡು ಬರ್ತಾರೆ ಇದು ಕೂಡ ತುಂಬ ಎಕ್ಸಾಂಪಲ್ ಕೇಳಿದ್ದಾರೆ ಆರು ಕೋಟಿಯ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನ ಇದು ಒಟ್ಟು ಕರ್ನಾಟಕದ ಜನಸಂಖ್ಯೆ ಹಾಗಾದರೆ ಜನಸಂಖ್ಯೆಯಲ್ಲಿ ನಮ್ಮ ಭಾರತ ಸಾರಿ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ಒಂಬತ್ತನೇ ದೊಡ್ಡ ರಾಜ್ಯ ಆಡಳಿತದ ದೃಷ್ಟಿಯಿಂದ ಕರ್ನಾಟಕವನ್ನು ನಾಡ ನಾಲ್ಕು ಆಡಳಿತದ ವಿಭಾಗಗಳನ್ನಾಗಿ ಮಾಡಿದ್ದಾರೆ ಇದು ಸಲ ತುಂಬ ಎಕ್ಸಾಂಪಲ್ ಕೇಳಿದರೆ ಕರ್ನಾಟಕದ ನಾಲ್ಕು ಆಡಳಿತದ ವಿಭಾಗಗಳನ್ನು ಹೆಸರಿಸಿ ಅಂತ ಸೊ ಹಾಗಾಗ್ಬಿಟ್ಟು ನಾಲ್ಕು ವಿಭಾಗಗಳು ಯಾವುವು ಅಂತ ಹೇಳಿದ್ರೆ ಒಂದು ಬೆಂಗಳೂರು ಎರಡು ಮೈಸೂರು ಮೂರು ಬೆಳಗಾವಿ ನಾಲ್ಕು ಕಲಬುರಗಿ ಈ ನಾಲ್ಕು ಆಡಳಿತ ವಿಭಾಗಗಳನ್ನಾಗಿ ನಮ್ಮ ಕರ್ನಾಟಕ ರಾಜ್ಯ ಮಾಡಿಕೊಂಡಿದೆ ಇಷ್ಟು ಮಾಹಿತಿ ಭೌಗೋಳಿಕ ಕರ್ನಾಟಕದ ಸಂಪೂರ್ಣ ಮಾಹಿತಿ ಅಂತ ಹೇಳ್ಬೋದು ನಾನು ಮಾಡ್ತಾ ಇರೋ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದ ವಿಡಿಯೋವನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸಹ ನೋಡಿ ಅದರಿಂದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ವೆಲ್ ಅಂತ ಹೇಳ್ತಾ ಇಂತಿ ನಿಮ್ಮ ಗೆಳೆಯ ರಮೇಶ್